ಗುಡ್ ಮಾರ್ನಿಂಗ್ ಸರ್, ನಿನ್ನೆ ಒಂದು ಸ್ಟೇಟ್ಮೆಂಟ್ ಸರ್ ಇಲ್ಲ, ಅದು ಯಾಕೆ ನೀವು ತಪ್ಪು ಅರ್ಥೈಸ್ಕೊಂಡಿದ್ದೀರಾ ನನಗೆ ಅರ್ಥ ಆಗಲಿಲ್ಲ. ಬೇಗ ಬೇಗ ಮಾಡಿ, ರಾಜ್ಯದಲ್ಲಿ ರಾಜಕೀಯದ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೇನು ಅರ್ಥ ಕಲ್ಪಿಸಿದ್ದೀರಾ ಗೊತ್ತಿಲ್ಲ. ಅಲ್ಲಲ್ಲ, ಅದಕ್ಕೆ ಮುಂಚೆ ನಾನು ಮಾಡಿದ ಮಾತುಗಳು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯವರು ಏನೇ ಪ್ರಯತ್ನ ಮಾಡಿದರೂ ಸರ್ಕಾರನ ಬೀಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಅದು ಬಿಟ್ಬಿಟ್ರಿ ನೀವು. ಲಾಸ್ಟಿಗೆ ನಾನು ಬಿಲ್ಡಿಂಗ್ ಕಟ್ಟೋದು ಬೇಗ ಬೇಗ ಕಟ್ಟಲಿ ಅಂತ ಹೇಳಿ ಆ ಅರ್ಥದಲ್ಲಿ ಹೇಳಿದೆ. ಮುಂದಿನ ಬಾರಿಯೂ ಕೂಡ ನಾವೇ ಬರ್ತೀವಿ ಅಂತ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ದಾರೆ. ನಾನು ಇದ್ದೀನಿ. ಅಲ್ಲ, ರಾಜಕೀಯ ಅಂದ್ರೆ ನೀವೇನು ತಿಳ್ಕೊಂಡ್ರಿ ನೀವು? ಅಲ್ಲ, ಬೇಗ ಬಿಲ್ಡಿಂಗ್ ಬರಲಿ ಅಂತ ಹೇಳಿ ಹೇಳಿದ್ರು, ಇನ್ನೂ ಚೆನ್ನಾಗಾಗ್ಲಿ, ಮತ್ತೆ ಇನ್ನೂ ಪಕ್ಷ ವಾಪಸ್ಸು ಬರಲಿ ಅಂತೇಳಿ. ಯಾಕಂದರೆ ಬೆಳಿಗ್ಗೆ ಮಾತಾಡುವಾಗ, ಅವತ್ತು ಸಂಜೆ ಮಾತಾಡುವಾಗ ಮೊದಲನೇ ಪ್ಯಾರಾದಲ್ಲಿ ಏನು ಮಾತಾಡಿದೆ ನಾನು? ಸರ್ಕಾರ ಅಸ್ಥಿರಗೊಳ್ಸೋಕೆ ಹೋಗ್ತಾರೆ, ಅದು ಇದು, ನಾವು ಏನು ಗಟ್ಟಿ ಇದ್ದೀವಿ, ಸರ್ಕಾರ ಬೀಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಅದು ಸರ್ಕಾರದ ವಿಚಾರ. ಇದು ಪಕ್ಷದಲ್ಲಿ ನಾವು ಬೇಗ ಬೇಗ ಕಟ್ಟಬೇಕು ಅಂತ ಈಗ ಅಧ್ಯಕ್ಷರಿದ್ದಾರೆ, ಬೇಗ ಬೇಗ ಕಟ್ಸಿ ಅಂತ ಆ ಅರ್ಥದಲ್ಲಿ ಹೇಳಿದೆ. ಏನಾಗುತ್ತೋ ಅಂದ್ರೆ ಏನು, ಏನ್ ನೀವೇನ್ ಸರ್ಕಾರ ಬಿದ್ದೋಗುತ್ತೆ, ಅದನ್ನ ಯಾಕೆ ಅರ್ಥೈಸ್ಕೋಬೇಕು ಆ ರೀತಿ ಅಂತ ಗೊತ್ತಿಲ್ಲ. ನಾನು ಸರ್ಕಾರದ ವಿಚಾರದಲ್ಲಿ ನಾನು ಮಾತಾಡಿಲ್ಲ. ನಾನು ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ, ಬೇಗ ಬೇಗ ಕಟ್ಕೊಳ್ಳಿ. ರಾಜಕೀಯಗಳ ಡೆವಲಪ್ಮೆಂಟಿಗೆ ಅಧ್ಯಕ್ಷರಿದ್ದಾರೆ, ನಾಳೆ ಅಧ್ಯಕ್ಷರು ಬದಲಾಗ್ಬೋದು, ಅದನ್ನು ಹಾಗೆ ಯಾಕೆ ತಗೊಳ್ಳೋದಿಲ್ಲ ನೀವು ಅಲ್ವಾ? ನಾನು ರಾಜಕೀಯ ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ, ಸರ್ಕಾರದ ವಿಷಯ ಹೇಳಿಯಪ್ಪ. ಕೇಳಿ ಕೇಳಿ ಕೇಳಿ, ಅದಕ್ಕೆ ಹೇಳಿದ್ದು ನಾನು. ಅದೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ. 136 ಜನ ಇದ್ದೀವಿ, 50 ಕೋಟಿ 100 ಕೋಟಿ ಕೊಟ್ಟರೆ ಕೂಡ ಏನು ಸರ್ಕಾರನ ಕೆಡವೋಕ್ಕಾಗೋದಿಲ್ಲ ಅಂತ ನಾನು. ಗುಡ್ ಮಾರ್ನಿಂಗ್ ಸರ್, ನಿನ್ನೆ ಒಂದು ಸ್ಟೇಟ್ಮೆಂಟ್ ಸರ್ ಇಲ್ಲ, ಅದು ಯಾಕೆ ನೀವು ತಪ್ಪು ಅರ್ಥೈಸ್ಕೊಂಡಿದ್ದೀರಾ ನನಗೆ ಅರ್ಥ ಆಗಲಿಲ್ಲ. ಬೇಗ ಬೇಗ ಮಾಡಿ, ರಾಜ್ಯದಲ್ಲಿ ರಾಜಕೀಯದ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೇನು ಅರ್ಥ ಕಲ್ಪಿಸಿದ್ದೀರಾ ಗೊತ್ತಿಲ್ಲ. ಅಲ್ಲಲ್ಲ, ಅದಕ್ಕೆ ಮುಂಚೆ ನಾನು ಮಾಡಿದ ಮಾತುಗಳು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯವರು ಏನೇ ಪ್ರಯತ್ನ ಮಾಡಿದರೂ ಸರ್ಕಾರನ ಬೀಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಅದು ಬಿಟ್ಬಿಟ್ರಿ ನೀವು. ಲಾಸ್ಟಿಗೆ ನಾನು ಬಿಲ್ಡಿಂಗ್ ಕಟ್ಟೋದು ಬೇಗ ಬೇಗ ಕಟ್ಟಲಿ ಅಂತ ಹೇಳಿ ಆ ಅರ್ಥದಲ್ಲಿ ಹೇಳಿದೆ. ಮುಂದಿನ ಬಾರಿಯೂ ಕೂಡ ನಾವೇ ಬರ್ತೀವಿ ಅಂತ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ದಾರೆ. ನಾನು ಇದ್ದೀನಿ. ಅಲ್ಲಲ್ಲ, ರಾಜಕೀಯ ಅಂದ್ರೆ ನೀವೇನು ತಿಳ್ಕೊಂಡ್ರಿ ನೀವು? ಅಲ್ಲ, ಬೇಗ ಬಿಲ್ಡಿಂಗ್ ಬರಲಿ ಅಂತ ಹೇಳಿ ಹೇಳಿದ್ರು, ಇನ್ನೂ ಚೆನ್ನಾಗಾಗ್ಲಿ, ಮತ್ತೆ ಇನ್ನೂ ಪಕ್ಷ ವಾಪಸ್ಸು ಬರಲಿ ಅಂತೇಳಿ. ಯಾಕಂದರೆ ಬೆಳಿಗ್ಗೆ ಮಾತಾಡುವಾಗ, ಅವತ್ತು ಸಂಜೆ ಮಾತಾಡುವಾಗ ಮೊದಲನೇ ಪ್ಯಾರಾದಲ್ಲಿ ಏನು ಮಾತಾಡಿದೆ ನಾನು? ಸರ್ಕಾರ ಅಸ್ಥಿರಗೊಳ್ಸೋಕೆ ಹೋಗ್ತಾರೆ, ಅದು ಇದು, ನಾವು ಏನು ಗಟ್ಟಿ ಇದ್ದೀವಿ, ಸರ್ಕಾರ ಬೀಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಅದು ಸರ್ಕಾರದ ವಿಚಾರ. ಇದು ಪಕ್ಷದಲ್ಲಿ ನಾವು ಬೇಗ ಬೇಗ ಕಟ್ಟಬೇಕು ಅಂತ ಈಗ ಅಧ್ಯಕ್ಷರಿದ್ದಾರೆ, ಬೇಗ ಬೇಗ ಕಟ್ಸಿ ಅಂತ ಆ ಅರ್ಥದಲ್ಲಿ ಹೇಳಿದೆ. ಏನಾಗುತ್ತೋ ಅಂದ್ರೆ ಏನು, ಏನ್ ನೀವೇನ್ ಸರ್ಕಾರ ಬಿದ್ದೋಗುತ್ತೆ, ಅದನ್ನ ಯಾಕೆ ಅರ್ಥೈಸ್ಕೋಬೇಕು ಆ ರೀತಿ ಅಂತ ಗೊತ್ತಿಲ್ಲ. ನಾನು ಸರ್ಕಾರದ ವಿಚಾರದಲ್ಲಿ ನಾನು ಮಾತಾಡಿಲ್ಲ. ನಾನು ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ, ಬೇಗ ಬೇಗ ಕಟ್ಕೊಳ್ಳಿ. ರಾಜಕೀಯಗಳ ಡೆವಲಪ್ಮೆಂಟಿಗೆ ಅಧ್ಯಕ್ಷರಿದ್ದಾರೆ, ನಾಳೆ ಅಧ್ಯಕ್ಷರು ಬದಲಾಗ್ಬೋದು, ಅದನ್ನು ಹಾಗೆ ಯಾಕೆ ತಗೊಳ್ಳೋದಿಲ್ಲ ನೀವು ಅಲ್ವಾ? ನಾನು ರಾಜಕೀಯ ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ, ಸರ್ಕಾರದ ವಿಷಯ ಹೇಳಿಯಪ್ಪ. ಕೇಳಿ ಕೇಳಿ ಕೇಳಿ, ಅದಕ್ಕೆ ಹೇಳಿದ್ದು ನಾನು. ಅದೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ. 136 ಜನ ಇದ್ದೀವಿ, 50 ಕೋಟಿ 100 ಕೋಟಿ ಕೊಟ್ಟರೆ ಕೂಡ ಏನು ಸರ್ಕಾರನ ಕೆಡವೋಕ್ಕಾಗೋದಿಲ್ಲ ಅಂತ ನಾನು